ಇದು ಲಾಭ ನೀವು ಪಡಿತೀರಾ ಸರ್? ಲಾಭ ನಿಮ್ಮ ಪ್ರಕಾರವಾಗಿ ಎಷ್ಟು ಜನ ಶ್ಯಾಡೋ ಸೇರಿದ್ದಾರೆ? ನಿಮ್ಮ ಪ್ರಕಾರವಾಗಿ ಎಷ್ಟು ಜನ ಶ್ಯಾಡೋ? ಐದು ಜನ ಇದ್ದಾರೆ, ಫೈವ್ ಮೆಂಬರ್ಸ್. ಯಾಕೆ ನಾನೇ ಕೇಳಿ, ಅವರೆಲ್ಲ ಪತ್ರಿಕೆಯಲ್ಲಿ ಬಂದಿದ್ದ ಐದು. ಕೆಲವರೆಲ್ಲ ಈ ಒಂದಿಬ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಈಗ ಮಾದೇವಪ್ಪ ಹೇಳಿದ್ದಾರೆ, ಅಲ್ಲ ಮಾದೇವಪ್ಪ ಹೇಳಿದ್ದಾರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ, ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನಿಬ್ಬರನ್ನ ನೀವೇ ಗೆಸ್ ಮಾಡ್ಕೊಳ್ಳಿ, ನಾನು ಹೇಳಲ್ಲ. ಯಾಕಂದ್ರೆ ಅವರು ನಮ್ಮ ಮುನ್ರತ್ನ ಫ್ರೆಂಡ್, ನಮ್ಮ ಮುನ್ರತ್ನ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ. ಸೂಪರ್ ಸೂಪರ್ ಸಿ ಎಂ ಅವರು ಮುನ್ರತ್ನ ಫ್ರೆಂಡ್ ಡಿ ಕೆ ಶಿವಕುಮಾರ್ ಅವರು. ಅಲ್ಲ ನಮ್ಗಲ್ಲ, ನಮ್ಗೆ ಸ್ನೇಹಿತರಾಗ ಸಾಧ್ಯನೇ ಇಲ್ಲ. ಲಾಭ ಪ್ರಶ್ನೆ ಅಲ್ಲ ಇಲ್ಲಿ. ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಒಡೆದ ಮನೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕು ಅಂತ ಜನಾಭಿಪ್ರಾಯ ಇರುವಂತದ್ದು. ಅದರಿಂದ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಜನಕ್ಕೆ ಬೇಕಾಗಿರುವಂತದ್ದು ಸುಭದ್ರ ಸರ್ಕಾರ ಕೇಂದ್ರದಲ್ಲಿ ಬೇಕು, ಸ್ಟೇಬಲ್ ಗವರ್ಮೆಂಟ್. ಈ ಕಿಚಡಿ ಗವರ್ಮೆಂಟ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದಾರೆ ಬಹಳ ಸರಿ. ನಮ್ಮಲ್ಲೂ ಆಗಿತ್ತಲ್ಲ, ಕರ್ನಾಟಕದಲ್ಲಿ ಕಿಚಡಿ ಆದಾಗೆಲ್ಲ ಪಚಡಿ ಆಗೋಗಿದೆ. ಯಾವಾಗ ಕಿಚಡಿ ಬಂದಿತ್ತು ಅವಾಗೆಲ್ಲ ಪಚಡಿ ಆಗೋಗಿದೆ. ಆಗ ಈ ಕೇಂದ್ರದಲ್ಲಿ ಬೇಕಾಗಿರೋದು ಸ್ಥಿರವಾದಂತ ಸರ್ಕಾರ, ಸ್ಟೇಬಲ್ ಸರ್ಕಾರ. ಕಿಚಡಿ ಪಚಡಿ ಯಾವುದು ಇಲ್ಲ, ಓನ್ಲಿ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್. ಐದು ವರ್ಷಗಳ ಕಾಲ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಬೇಕಾಗಿದೆ. ಅದು ಕೊಡುವಂತ ಶಕ್ತಿ ಇರೋದು ಬಿಜೆಪಿಗೆ ಮಾತ್ರ, ನರೇಂದ್ರ ಮೋದಿ ಅವ್ರಿಗೆ ಮಾತ್ರ. ಅದಕ್ಕೆ ಜನ, ಕರ್ನಾಟಕದ ಜನ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡ್ತಾರೆ. ಈ ಒಂದು ಕಾಂಗ್ರೆಸ್ಸಿನ ಈ ಕಿತಾಪತಿ ಸರ್ಕಾರ, ನಾಲಾಯಕ್ ಸರ್ಕಾರ, ಜನಗಳಿಗೆ ದ್ರೋಹ ಮಾಡಿದಂತ ಸರ್ಕಾರ, ಮೇಕೆದಾಟು ವಿಚಾರವಾಗಿ ಡಬಲ್ ಸ್ಟ್ಯಾಂಡರ್ಡ್ ಮಾಡಿದಂತ ಸರ್ಕಾರ, ಬರಗಾಲದಲ್ಲಿ ನಿರ್ವಹಣೆ ಮಾಡದೇ ಇರೋಂತ ಸರ್ಕಾರ, ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ತಂದಂತ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ ಕರ್ನಾಟಕದಲ್ಲಿ. ಇದನ್ನ ಇದರ ವಿರುದ್ಧವಾಗಿ ಜನ ಬಿಜೆಪಿಗೆ ಮತ ಕೊಡ್ತಾರೆ, ಮೋದಿಗೆ ಮತ ಕೊಡ್ತಾರೆ. ಥ್ಯಾಂಕ್ ಯು. ನಮ್ಮ ಕೇಂದ್ರದ ನಾಯಕರು ತೀರ್ಮಾನವನ್ನ, ಕೇಂದ್ರದ ಸಂಸದೀಯ ಮಂಡಳಿ ತೀರ್ಮಾನವನ್ನು ಹೊರ ಆಗ್ತೈತೆ. ಅವರೇನು ಹೇಳ್ತಾರೋ ಅದು ಅಂತಿಮವಾಗಿ ಇರುತ್ತೆ. ಐದು ಜನ ಇದ್ದಾರೆ, ಫೈವ್ ಮೆಂಬರ್ಸ್. ಯಾಕೆ ನಾನೇ ಕೇಳಿ, ಅವರೆಲ್ಲ ಪತ್ರಿಕೆಯಲ್ಲಿ ಬಂದಿದ್ದ ಐದು. ಕೆಲವರೆಲ್ಲ ಈ ಒಂದಿಬ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಈಗ ಮಾದೇವಪ್ಪ ಹೇಳಿದ್ದಾರೆ, ಅಲ್ಲ ಮಾದೇವಪ್ಪ ಹೇಳಿದ್ದಾರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ, ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನಿಬ್ಬರನ್ನ ನೀವೇ ಗೆಸ್ ಮಾಡ್ಕೊಳ್ಳಿ, ನಾನು ಹೇಳಲ್ಲ. ಯಾಕಂದ್ರೆ ಅವರು ನಮ್ಮ ಮುನ್ರತ್ನ ಫ್ರೆಂಡ್, ನಮ್ಮ ಮುನ್ರತ್ನ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ. ಸೂಪರ್ ಸೂಪರ್ ಸಿ ಎಂ ಅವರು ಮುನ್ರತ್ನ ಫ್ರೆಂಡ್ ಡಿ ಕೆ ಶಿವಕುಮಾರ್ ಅವರು. ಅಲ್ಲ ನಮ್ಗಲ್ಲ, ನಮ್ಗೆ ಸ್ನೇಹಿತರಾಗ ಸಾಧ್ಯನೇ ಇಲ್ಲ. ಲಾಭ ಪ್ರಶ್ನೆ ಅಲ್ಲ ಇಲ್ಲಿ. ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಒಡೆದ ಮನೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕು ಅಂತ ಜನಾಭಿಪ್ರಾಯ ಇರುವಂತದ್ದು. ಅದರಿಂದ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಜನಕ್ಕೆ ಬೇಕಾಗಿರುವಂತದ್ದು ಸುಭದ್ರ ಸರ್ಕಾರ ಕೇಂದ್ರದಲ್ಲಿ ಬೇಕು, ಸ್ಟೇಬಲ್ ಗವರ್ಮೆಂಟ್. ಈ ಕಿಚಡಿ ಗವರ್ಮೆಂಟ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದಾರೆ ಬಹಳ ಸರಿ. ನಮ್ಮಲ್ಲೂ ಆಗಿತ್ತಲ್ಲ, ಕರ್ನಾಟಕದಲ್ಲಿ ಕಿಚಡಿ ಆದಾಗೆಲ್ಲ ಪಚಡಿ ಆಗೋಗಿದೆ. ಯಾವಾಗ ಕಿಚಡಿ ಬಂದಿತ್ತು ಅವಾಗೆಲ್ಲ ಪಚಡಿ ಆಗೋಗಿದೆ. ಆಗ ಈ ಕೇಂದ್ರದಲ್ಲಿ ಬೇಕಾಗಿರೋದು ಸ್ಥಿರವಾದಂತ ಸರ್ಕಾರ, ಸ್ಟೇಬಲ್ ಸರ್ಕಾರ. ಕಿಚಡಿ ಪಚಡಿ ಯಾವುದು ಇಲ್ಲ, ಓನ್ಲಿ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್. ಐದು ವರ್ಷಗಳ ಕಾಲ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಬೇಕಾಗಿದೆ. ಅದು ಕೊಡುವಂತ ಶಕ್ತಿ ಇರೋದು ಬಿಜೆಪಿಗೆ ಮಾತ್ರ, ನರೇಂದ್ರ ಮೋದಿ ಅವ್ರಿಗೆ ಮಾತ್ರ. ಅದಕ್ಕೆ ಜನ, ಕರ್ನಾಟಕದ ಜನ ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡ್ತಾರೆ. ಈ ಒಂದು ಕಾಂಗ್ರೆಸ್ಸಿನ ಈ ಕಿತಾಪತಿ ಸರ್ಕಾರ, ನಾಲಾಯಕ್ ಸರ್ಕಾರ, ಜನಗಳಿಗೆ ದ್ರೋಹ ಮಾಡಿದಂತ ಸರ್ಕಾರ, ಮೇಕೆದಾಟು ವಿಚಾರವಾಗಿ ಡಬಲ್ ಸ್ಟ್ಯಾಂಡರ್ಡ್ ಮಾಡಿದಂತ ಸರ್ಕಾರ, ಬರಗಾಲದಲ್ಲಿ ನಿರ್ವಹಣೆ ಮಾಡದೇ ಇರೋಂತ ಸರ್ಕಾರ, ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ತಂದಂತ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ ಕರ್ನಾಟಕದಲ್ಲಿ. ಇದನ್ನ ಇದರ ವಿರುದ್ಧವಾಗಿ ಜನ ಬಿಜೆಪಿಗೆ ಮತ ಕೊಡ್ತಾರೆ, ಮೋದಿಗೆ ಮತ ಕೊಡ್ತಾರೆ. ಥ್ಯಾಂಕ್ ಯು. ನಮ್ಮ ಕೇಂದ್ರದ ನಾಯಕರು ತೀರ್ಮಾನವನ್ನ, ಕೇಂದ್ರದ ಸಂಸದೀಯ ಮಂಡಳಿ ತೀರ್ಮಾನವನ್ನು ಹೊರ ಆಗ್ತೈತೆ. ಅವರು
ಅವ್ರೇನು ಹೇಳ್ತಾರೋ ಅದು ಅಂತಿಮವಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.